ಬಹುಗ್ರಾಮ ಕುಡಿವಳಿ ಯೋಜನೆ ಕೂಡ ನಮಗೆ ನಮ್ಮ ಜಿಲ್ಲೆಗೆ ಟೋಟಲ್ ಆಗಿ 600 ಕೋಟಿ ಬಂದಿದೆ 760 ಕೋಟಿಯಲ್ಲಿ ಜಿಎಸ್ಟಿ ಎಲ್ಲ ಮೈನಸ್ ಮಾಡಿ 600 ಕೋಟಿಯಲ್ಲಿ ನಮಗೆ ಸುಳ್ಯಕ್ಕೆ 111 ಕೋಟಿ ಅನುದಾನ ಈಗಾಗಲೇ ಬಿಡುಗಡೆ ಆಗಿ ಕಾಮಗಾರಿ ಪ್ರಾರಂಭ ಆಗಿದೆ ಇದರ ಮುಖಾಂತರ ನಮ್ಮ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕೇಂದ್ರ ಸರ್ಕಾರದ ಯೋಜನೆ ಇದು ಆ ಯೋಜನೆಯನ್ನು ಎಲ್ಲರೂ ಸೇರಿ ಯಶಸ್ವಿ ಮಾಡಬೇಕು ಅಂತ ನಾವು ಮುಂದೆ ಅದರ ಬಗ್ಗೆ ಹೇಗೆ ಮಾಡ್ತಾರೆ ಅನ್ನೋದರ ಬಗ್ಗೆ ಒಂದು ತನಿಖೆ ಸ್ಥಳವನ್ನು ವೀಕ್ಷಣೆ ಮಾಡಿ ಹೋಗಿದ್ದೆ ಮುಂದಿನ ವಾರದಲ್ಲಿ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಎಲ್ಲರನ್ನು ಕರ್ಕೊಂಡು ಹೋಗಿ ಒಂದು ದಿವಸದ ಅಲ್ಲಿ ಅಧ್ಯಯನ ಪ್ರವಾಸ ಮಾಡಿದ್ದೆವು ಮತ್ತೆ ಅವರಿಗೆ ಆ ಗ್ರಾಮಕ್ಕೆ ನೀರು ಹೇಗೆ ಬರುತ್ತದೆ ಹೇಗೆ ಅದನ್ನು ಸರಬರಾಜು ಮಾಡುವುದು ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದೆವು ಅಧ್ಯಯನಕ್ಕೆ ಬಂದರು ತುಂಬೆ ಮತ್ತು ವಿವರ ಕೊಟ್ಟರು ಮತ್ತೆ ಬರೆಯಲು ಕೊಟ್ಟರು ರಸ್ತೆಗಳ ಬಗ್ಗೆ ಕೂಡ ಈಗಾಗಲೇ ನಂದು ನಮ್ಮ ಬೇರೆ ಬೇರೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅನುದಾನ ಕೂಡ ಕೆಲವೊಂದು ಸಣ್ಣ ಪುಟ್ಟ ರಸ್ತೆಗಳಿಗೆ ನಾವು ಅನುದಾನ ನೀಡಿದ್ದೆವು ಅದು ಕಾಮಗಾರಿ ಕೂಡ ಈಗ ಒಂದಷ್ಟು ಪ್ರಾರಂಭ ಆಗ್ತದೆ ಈ ತರ ಮಳೆ ಜಾಸ್ತಿ ಇದ್ದ ಕಾರಣ ನಮ್ಮದು ರಸ್ತೆಗಳ ಕೆಲಸ ಪೆಂಡಿಂಗ್ ಇದೆ ನಿಂತಿಕಲ್ಲಿಂದ ಬೆಳ್ಳಾರಿವರೆಗೆ ಬರುವ ರಸ್ತೆ ಅಲ್ಲಿಂದ ಬೆಳ್ಳಾರಿಯಿಂದ ಸುಳ್ಯದವರೆಗೆ ಬರುವ ರಸ್ತೆ ಸಂಪೂರ್ಣ ಅದನ್ನು ಡಾಮರೀಕರಣ ಮಾಡಲಿಕ್ಕೆ ಎಲ್ಲ ಪ್ರೊಸೀಜರ್ ಆಗಿದೆ ಟೆಂಡರ್ ಆಗಬೇಕು 14ರವರೆಗೆ ಟೆಂಡರ್ ಹಾಕುವ ಪ್ರಕ್ರಿಯೆ ಇದೆ ಆನಂತರ ಟೆಂಡರ್ ಓಪನ್ ಆಗಿ ಡಿಸೆಂಬರ್ ಮಧ್ಯದಲ್ಲಿ ಡಿಸೆಂಬರ್ 15ರ ನಂತರ ಕೆಲಸ ಸ್ಟಾರ್ಟ್ ಮಾಡೋಣ ನಮ್ಮ ಮಳೆ ಕೂಡ ಕಡಿಮೆ ಆಗುವ ಅಂತಿದೆ ಆನಂತರ ಕೆಲಸ ಎಲ್ಲ ಪ್ರಾರಂಭ ಆಗಲಿಕ್ಕೆ ಸಾಧ್ಯತೆ ಇದೆ ಬಂದಿದ್ದೀರಿ ಮತ್ತೆ ಇನ್ನೂ ಅನುದಾನ ಕೆಲವೊಂದು ಬೇಡಿಕೆಗಳನ್ನು ನಾವು ಎಲ್ಲ ಮಂತ್ರಿಗಳಿಗೆ ಕೊಟ್ಟಿದ್ದೇವೆ ಈಗಾಗಲೇ ಪಂಚಾಯತ್ ರಾಜ್ ಸಚಿವರಿಗೆ ಕೊಟ್ಟಿದ್ದೇವೆ ನಮ್ಮ ಪಿಡಬ್ಲ್ಯೂ ಅವರಿಗೆ ಕೊಟ್ಟಿದ್ದೇವೆ ಅದರಲ್ಲಿ ಒಂದು 25 ಕೋಟಿ ಬರಲಿಕ್ಕೆ ದುಡ್ಡಿದೆ ಮತ್ತೆ ನಮ್ಮ ಅಲ್ಪಸಂಖ್ಯಾತರ ಇದರಿಂದ ಕೂಡ 3 ಕೋಟಿ ದುಡ್ಡು ಇದರಲ್ಲಿ ರಿಲೀಸ್ ಆಗಲಿಕ್ಕೆ ಈಗಾಗಲೇ ಅದನ್ನು ನಿಯೋಜನೆ ಮಾಡಲಿಕ್ಕಿದ್ದೇವೆ ಅನಂತರ ನಮ್ಮ ಬಸ್ಸಿನ ಬಗ್ಗೆ ನಾವು ಈಗಾಗಲೇ ದೇವಸ್ಥಾನಕ್ಕೆ ಒಂದಷ್ಟು ಮುಜರಾಯಿ ಸಚಿವರಿಗೆ ಕೂಡ ಮನವಿ ಕೊಟ್ಟು ಮುಜರಾಯಿ ಸಚಿವರಿಗೆ ಕೂಡ ಒಂದಷ್ಟು ಅನುದಾನ ಬಿಡುಗಡೆ ಆಗ್ತಾ ಇದೆ ಬಸ್ಸುಗಳ ಸಮಸ್ಯೆಗೆ ನಿನ್ನೆ ನಾನು ಇವರಲ್ಲಿ ನಮ್ಮ ಮಿನಿಸ್ಟ್ರಿಗೆ ರಾಮನಿಂಗ್ ರೆಡ್ಡಿ ಅವರಿಗೆ ನೇರ ಫೋನಲ್ಲಿ ಮಾತಾಡಿದ್ದೇನೆ ಈ ವಾರದಲ್ಲಿ 2 ದಿವಸದಲ್ಲಿ ಬಸ್ಸಿನ ವ್ಯವಸ್ಥೆಯನ್ನು ಪೂರ್ಣ ಮಾಡ್ತೇವೆ ಅಂತ ಹೇಳಿ ನಮಗೆ ಅಧಿಕಾರಿಗಳು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಕೊಡದಿದ್ದರೆ 3 ದಿವಸ ಕಳೆದು ವಾಪಸ್ ಒಂದು ದೊಡ್ಡ ಸ್ಕೂಲ್ ಮಕ್ಕಳನ್ನು ಸೇರಿಸಿ ಒಂದು ದೊಡ್ಡ ಪ್ರತಿಭಟನೆ ಮಾಡೋದಂದ್ರೆ ಇದ್ರೆ ನಮಗೆ ವ್ಯವಸ್ಥೆ ಸರಿಯಾಗದ ಅದೊಂದು ಸಮಸ್ಯೆ ಇದ್ದ ಕಾರಣ ನೀವು ಯಾವಾಗಲೂ ಪತ್ರಿಕೆ ಮತ್ತು ಪೇಪರಲ್ಲಿ ಬರೀತಿದ್ದರೆ ಬಸ್ ಇಲ್ಲ ಏನು ಮಾಡ್ತಾರೆ ಅಂತ ಹೇಳಿ ನಮ್ಮ ಮೇಲೆ ಗೂಬೆ ಗುರಿಸುವಂಥದ್ದು ಆಗಬಾರ್ದು ಅದಕ್ಕೋಸ್ಕರ ಎಲ್ಲರೂ ಅದಕ್ಕೆ ಹೊಣೆಗಾರರು ಒಬ್ಬರೇ ಅಲ್ಲ ಶಾಸಕರು ಒಬ್ಬರೇ ಅಲ್ಲ ಜನಪ್ರತಿ ಮಾತ್ರ ಅಲ್ಲ ಊರಿನವರೆಲ್ಲರೂ ಸಾರ್ವಜನಿಕರು ಕೂಡ ಅದಕ್ಕೆ ಹೊಣೆಗಾರಿಕೆ ಆಗಿರುವ ಕಾರಣ ಅದನ್ನು ಒಂದು ಕಾರ್ಯಕ್ರಮ ಮಾಡ್ತೇವೆ ನಮ್ಮಲ್ಲಿಗ 22 ಸಮಸ್ಯೆ ಅಂತ ಹೇಳಿ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಅದನ್ನು ಹೇಗೆ ಮಾಡ್ತಾರೆ ಅಂತ ಅವರಿಗೆ ಗೊತ್ತು ಅಂತ ಸಂಪೂರ್ಣ ಅದಕ್ಕೆ ಅಧಿಕಾರಿಗಳು ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ 2-3 ದಿವಸದಲ್ಲಿ ನಾವು ಅದರ ವ್ಯವಸ್ಥೆ ಮಾಡ್ತೇವೆ ಅದನ್ನು ಇಟ್ಟಿದ್ದೇವೆ ಉಚ್ಚವಂತ ಕೆಲಸಕ್ಕೆ ನೀವು ಕೂಡ ಪತ್ರಿಕೆಯವರ ಮಟ್ಟಿಗೆ ಸಹಕಾರ ಕೊಟ್ಟು ನಾವು ಏನು ಮಾಡಬೇಕು ಅಂತ ಹೇಳಿ ನಮ್ಮ ಸಹಕಾರ ಇದೆ ಪತ್ರಿಕೆಯಲ್ಲಿ मटी गुंडी क्रम कई मा बी गुंडी मुझे नवंबर डिसंबर राज्य हद्दारी अभिवृद्धि योजना एसएचडीपी योजना
ಈಗಾಗಲೇ 10 ಕೋಟಿಗೆ ಮಂಜೂರಾಗಿ ಟೆಂಡರ್ ಕರೆಯಲಾಗಿದೆ ಈಗ ಟೆಂಡರ್ ಫೈನಲ್ ಸ್ಟೇಜಲ್ಲಿ ಇದೆ ಅಂತಿಮ ಹಂತದಲ್ಲಿ ಇದೆ ಅದು ಎಲ್ಲಿದೆ ಇಲ್ಲಿವರೆಗೆ ಅದು ಬೆಳ್ಳಾರಿ ಜಂಕ್ಷನ್ ಇಂದ ಸರ್ಕಸ್ ಶಾಲೆವರೆಗೆ ಒಂದು 3.5 ಕಿಲೋಮೀಟರ್ ಮಾಡುವಂತ ವಿರೋಧಿ ಮಾಡುವಂತ ಯೋಜನೆ ಇದೆ ಅದರಲ್ಲಿ ಸಂಪೂರ್ಣ ಯುವತ ರಸ್ತೆಯನ್ನು ಸಂಪೂರ್ಣವಾಗಿ ತೆಗೆದು ಹೊಸದಾಗಿ ರೀಕನ್ಸ್ಟ್ರಕ್ಟ್ ಮಾಡುವ ಹೊಸ ರಸ್ತೆಯ ನಿರ್ಮಾಣ ಮಾಡುವಂತ ಯೋಜನೆ ರೂಪಿಸಲಾಗಿದೆ ಅಗಲ ಎಷ್ಟು ಅದರಲ್ಲಿ 7 ಬಿಟ್ ಆಗ್ಲೆಟ್ ಮಾಡುವಂತ ಪ್ರಸ್ತಾವನೆ ಇದೆ ಮತ್ತೆ ಮೋರಿಗಳ ರಚನೆ ಇದೆ ಮೋರಿಗಳ ರಚನೆ ಇದೆ ಮತ್ತೆ ರಸ್ತೆ ಸುರಕ್ಷತೆ ಕೆಲಸಗಳು ಅದಕ್ಕೆ ಸರ್ ನಾವು ಅದರ ಅವಕಾಶ ಕಲ್ಪಿಸಿದ್ದೀವಿ 10 ಕೋಟಿ ಅಂತ आर कि वे केंद्र रस्ते अभिवृद्धि निधि रस्ते अभिवृद्धि कामगारे टेडर प्रक्रिय है हद्ना तक टेडर हाकली अवे सुंडिया पैचार रस्ते पॉइंट एर कोटि किलोमीटर एर पॉइंट आर पॉइंट वे अंदर 3.8 ಕಿಲೋಮೀಟರ್ ವರೆಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅಭಿವೃದ್ಧಿ ಅಂದ್ರೆ ಡಿಡಮರೀಕರಣ ಮಾಡ್ಲಿಕ್ಕೆ ಅನುದಾನ ಇದೆ ಹಾಗೆ ಅದರಿಂದ ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿ ಇದೆ ಅದು ಎಷ್ಟು ಕಿಲೋಮೀಟರ್ ಮಾಡ್ತೀರಿ ಅದು 3.8 ಕಿಲೋಮೀಟರ್ ಸುಳ್ಯ ಬೈಚಾರ ಆ ಸುಳ್ಯ ಬೈಚಾರ ಅಂದ್ರೆ ಎಲ್ಲಿಂದ ಆರಂಭ ಮಾಡಿ ಇಲ್ಲಿವರೆಗೆ ಮಾಡ್ತೀರಿ ಅದು ಸುಳ್ಯ ಬೈಚಾರ ದರ್ಕಾಸಿಂದ ಆರಂಭ ಮಾಡಿ ಬೆಂಗಮರೆ ಹೆಚ್ಚು ಅಲ್ಲಿ 3.8 ಕಿಲೋಮೀಟರ್ जंक्शन आरंभ यहाँ जनवरी समय उस्तुवारी नोड पीएमसी प्रोजेक्ट मॉनिटर ಅಂತೇಳಿ ಪ್ರೈಸ್ ಏಜೆನ್ಸಿ ಫಿಕ್ಸ್ ಮಾಡ್ತಾರೆ ಅವರು ಅದರಲ್ಲಿ ಉಸ್ತುವಾರಿ ನೋಡ್ಕೊಳ್ತಾರೆ ಆ ಸಂದರ್ಭ ಜನರು ಏನಾದರೂ ದಾವಸ ಜನ ಕೆಲಸ ಮಾಡ್ತಿದ್ದಾರೆ ಇದೆ ಒಳ್ಳೆದೇ ಇಲ್ಲ ಬಂಟ್ವಾಳ ತಾಲೂಕು ಪುತ್ತೂರು ತಾಲೂಕು ಸುಳ್ಯ ತಾಲೂಕು ಕಂಪ್ಲೀಟ್ ತಗೊಂಡು ವಾಟ್ಸಪ್ ಪ್ರಾಜೆಕ್ಟ್ ಮಾಡ್ತಾರೆ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಬಂದು 760 ಕೋಟಿ ಅದನ್ನ ಸಂಕಲ್ಪನೆ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಅವರಿಗೆ ಟೆಂಡರ್ ಆಗಿದೆ 600 ಕೋಟಿ ಅಗ್ರಿಮೆಂಟ್ ಆಗಿ ಬಂದಿದೆ ಸೊ ನಮ್ಮ ಸುಳ್ಯ ಭಾಗದಲ್ಲಿ 211 ಕೋಟಿ ಅಷ್ಟು ಅದರಲ್ಲಿ ಪ್ರೊಜೆಕ್ಟ್ ಆನಂದ ಅದು ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ ಯಾಕೆ ಅದನ್ನ ಅಲ್ಲಿಂದ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬೇಕಾದಷ್ಟು ಸ್ಟೋರೇಜ್ ಇಲ್ಲದ ಕಾರಣ ಏಮ್ಯಾನ್ ಡ್ರಾಮಿಂದ ಅಲ್ಲಿ ಜಾಕಲ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿ ಅಲ್ಲಿಂದ ಸುಳ್ಯಕ್ಕೆ ನದಿಗೆ ನದಿ ಅಲ್ಲಿ ಬೇಸಿಗೆಯಲ್ಲಿ ನೋಡಿಕೊಳ್ಳಿ
ಮಾಡಿಕೊಂಡೇ ಡಿಪೇರ್ ಮಾಡಿರುವಂಥದ್ದು. ಅದರಲ್ಲಿ ಇದು ಡೀಬ್ರೂ ಸಿಸ್ಟಮ್ ಅಂತೇಳಿ ಕಂಪನಿ ಅವರೇ ಡಿಸೈನ್ ಮಾಡಿ ಅವರೇ ಬಿಲ್ಡ್ ಮಾಡಿ ಓನ್ ಮಾಡಿ 5 ವರ್ಷ ಯಾವಾಗ ನಾವು ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆದ ಡೇಟಿಂದ 5 ವರ್ಷ ಅವರೇ ಮೇಂಟೆನೆನ್ಸ್ ಮಾಡ್ತಾರೆ. ಸೊ ಮೇಂಟೆನೆನ್ಸ್ ಮಾಡಿ ಆಮೇಲೆ ಮೇಂಟೆನೆನ್ಸ್ಗೆ ಟೆಂಡರ್ ಮಾಡ್ಕೊಂಡು ಮಾಡ್ತಾರೆ. ಸೊ ಡೀಬ್ರೂ ಸಿಸ್ಟಮ್ ಅಂತೇಳಿ ಕಂಪನಿ ಅವರೇ ಡಿಸೈನ್ ಮಾಡಿ ಬಿಲ್ಡ್ ಮಾಡುವಂಥದ್ದು. ಸೊ ಟೋಟಲ್ ನಮ್ಮಲ್ಲಿ ಮಲ್ಟಿ ಬಹುಗ್ರಾಮ ಕುಡಿಯಲು ಮಾಡುವ ಉದ್ದೇಶ ಅಂತೇಳಿದ್ರೆ ನಮ್ಮಲ್ಲಿ ಈಗಾಗಲೇ ಗೊತ್ತಿದೆ ಈಗ ಬೋರ್ವೆಲ್ಗಳೆಲ್ಲ ತುಂಬ ಡೀಪ್ ಆಗಿ ಹೋಗ್ತಾ ಇದೆ. ಸೊ ನಮಗೆ ಬೇಕಾದಷ್ಟು ನೀರುಗಳು ಸಿಗ್ತಾ ಇಲ್ಲ, ಹಾಗಾಗಿ ಸರ್ಫೇಸ್ ವಾಟರ್ನ ಯೂಸ್ ಮಾಡಿಕೊಂಡು ಮಾಡಬೇಕು ಅಂತೇಳಿ ನಿಜನಲ್ಲಿ ಬಹುಗ್ರಾಮ ಕುಡಿಯಲು ಅಂತ ಸ್ಟಾರ್ಟ್ ಆಗಿದೆ. ಈಗ ಕಡಬದ್ದು ಸುಬ್ರಹ್ಮಣ್ಯ ಬಳ್ಪ ಎಡಮಂಗಲ ಈ 3 ಗ್ರಾಮಗಳು ಇದರಲ್ಲಿ ಸೇರಿದೆ. 8 ಟ್ಯಾಂಕ್ ನಿರ್ಮಾಣ ಆಗ್ತದೆ. 8 ಟ್ಯಾಂಕ್ ಕೂಡ ಅಲ್ಲಿಂದ ಡೈರೆಕ್ಟ್ ಪಂಪ್ ಆಗಿ ಬರುವಂತ ನೀರು ಎಲ್ಲಿ ಇಲ್ಲ. 8 ಕಡೆ ರಾಮನಪಟ್ಟಣ ಸೇನಿ ಕಂಬೆತ್ತಾಡಿ ಮಂಡೆಕೋಲು ರಂಗತ್ಮಲೆ ಆಲೆ ರಂಗತ್ಮಲೆ ಮತ್ತು ನಾಗೂರು ಆಲಿಟಿ ರಂಗತ್ಮಲೆ ಸ್ವಲ್ಪ ವೇರಿಯೇಷನ್ ಇದೆ ಪ್ಲೇಸ್ ರಂಗತ್ಮಲೆ ಏರಿಯಾದಲ್ಲಿ ಎಷ್ಟು ಈಗ ನಮ್ಮ ಟ್ಯಾಂಕ್ಗಳಿಗೆ ಗ್ರಾವಿಟಿ ಹೋಗ್ತದೆ. ಆ ಗ್ರಾವಿಟಿ ಹೋಗ್ಲಿಕ್ಕೋಸ್ಕರ ಈ ಟ್ಯಾಂಕ್ಗಳನ್ನು ನಾವು ನಿರ್ಮಾಣ ಮಾಡ್ತೇವೆ. ಇದು ಬಿಟ್ಟು ಎಡಿಷನಲ್ ಆಗಿ ಏನು ಟ್ಯಾಂಕ್ ಮಾಡಿ ಕೊಡ್ಲಿಕ್ಕಿಲ್ಲ, ನಮ್ಮ ಇರುವಂತಹ ಟ್ಯಾಂಕ್ಗಳಿಗೆ ನೀರು ತುಂಬಿಸಲಿಕ್ಕೆ ಬೇಕಾಗಿ ಈ ಟ್ಯಾಂಕ್ಗಳು ಮಾಡ್ತಾ ಇರೋದು ಸಿದ್ದಾರ್ಗಳನ್ನು ಸಂಬಂಧ ಸ್ಟಾರ್ಟ್ ಮಾಡ್ತೇವೆ. ಪೈಪ್ ಲೈನ್ ಕಾಮಗಾರಿ ಆಗ್ತಾ ಇದೆ ಈಗ ಅಲ್ಲಿ ಬಾಲ್ಯದಲ್ಲಿ ಪೈಪ್ ಹೆಂಚಿ 8 ಪಾಯಿಂಟಲ್ಲಿ 150 ಕಿಲೋಮೀಟರ್ ಕೇನ್ಯಾ.